ಪಾಂಡುರಂಗಪುರ ಎನ್ನುವ ಗ್ರಾಮದಲ್ಲಿ ಬಂಗಾರು ಶೆಟ್ಟಿ ಅನ್ನುವ ಒಬ್ಬ ಸಾಹುಕಾರ ಇದ್ದನು. ಬಂಗಾರು ಶೆಟ್ಟಿಗೆ ಪಾಪಭೀತಿ ಹೆಚ್ಚು. ಅದಕ್ಕಾಗಿ ಪ್ರತಿದಿನ ದೇವಾಲಯಕ್ಕೆ ಹೋಗಿ ಪುರಾಣ ಪ್ರವಚನಗಳನ್ನು ಕೇಳುತ್ತಿದ್ದನು. ಎಷ್ಟು ಒಳ್ಳೆಯ ಮಾತುಗಳು ಕೇಳುತ್ತಿದ್ದರೂ ಕೂಡ ಅವನಲ್ಲಿ ಬದಲಾವಣೆ ಮಾತ್ರ ಕಾಣುತ್ತಿರಲಿಲ್ಲ. ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡುತ್ತಾ ಇದ್ದನು. ಏನನ್ನು ಆಚರಿಸುತ್ತಾ ಇರಲಿಲ್ಲ. ಬಂಗಾರು ಶೆಟ್ಟಿ ತನ್ನ ಮನೆಯಲ್ಲಿ ಒಂದು ಗಿಳಿಮರಿಯನ್ನು ಸಾಕಿಕೊಂಡಿದ್ದನು. ಆ ಗಿಳಿ ನೋಡಲು ಬಹಳ ಮುದ್ದಾಗಿತ್ತು. ಅದರ ಮಾತುಗಳು ಬಹಳ ಜನರನ್ನು ಆಕರ್ಷಿಸುತ್ತಾ ಇತ್ತು. ಒಂದು ದಿನ ಸಾಯಂಕಾಲ ಬಂಗಾರು ಶೆಟ್ಟಿ ಹೊರಗೆ ಹೋಗುತ್ತಿರುವಾಗ, ನೀವು ಪ್ರತಿದಿನ ಸಾಯಂಕಾಲ ಹೊರಗೆ ಹೋಗ್ತಿರಲ್ಲ, ಎಲ್ಲಿಗೆ ಹೋಗ್ತೀರಾ, ಏನಕ್ಕೆ ಹೋಗ್ತೀರಾ ಎಂದು ಅವನನ್ನು ಕೇಳಿತು. ನಾನು ಪ್ರತಿದಿನನು ಒಳ್ಳೆ ವಿಷಯ ತಿಳ್ಕೊಳ್ಳೋಕೋಸ್ಕರ ಹೋಗ್ತಾ ಇದ್ದೀನಿ. ದೊಡ್ಡ ದೊಡ್ಡ ಪಂಡಿತರನ್ನು ಭೇಟಿಯಾಗಿ ಅವರ ಪ್ರವಚನಗಳನ್ನ ಕೇಳ್ತೀನಿ. ಹಾಗಾದ್ರೆ ನೀವು ನನಗೊಂದು ಸಹಾಯ ಮಾಡಬಲ್ಲರಾ? ನಾನ್ ನಿನಗ್ ಸಹಾಯ ಮಾಡಬಲ್ಲನ? ಏನ್ ಸಹಾಯ ಬೇಕೋ ಕೇಳು. ನೀವು ಈ ದಿನ ಗುರುವಿನ ಹತ್ರ ಹೋದಾಗ ನನಗೆ ಯಾವಾಗ ಸ್ವೇಚ್ಛೆ ಹೊಂದಬಲ್ಲನೋ ಅಂತ ಕೇಳಿ. ಆ ದಿನ ಸಾಯಂಕಾಲ ಬಂಗಾರು ಶೆಟ್ಟಿ ಸತ್ಸಂಗ ಕೇಳಲಿಕ್ಕೆ ಹೋದನು. ಆ ಸತ್ಸಂಗ ಮುಗಿದ ನಂತರ ಆ ಸ್ವಾಮೀಜಿಯ ಹತ್ತಿರ ಹೋಗಿ, ಸ್ವಾಮಿ, ನನ್ನ ಹತ್ತಿರ ಒಂದು ಸಾಕಿದ ಗಿಳಿ ಇದೆ, ಅದು ಸ್ವೇಚ್ಛೆ ಯಾವಾಗ ಹೊಂದಬಲ್ಲದೋ ಎಂದು ನಿಮ್ಮನ್ನು ಕೇಳಿ ಹೇಳು ಎಂದು ಪ್ರಾರ್ಥಿಸಿತು. ಆ ಮಾತುಗಳು ಕೇಳಿದ ತಕ್ಷಣ ಗುರುಗಳು ಅಪಸ್ಮಾರದ ಸ್ಥಿತಿಗೆ ಒಳಗಾದರು. ಅವರಲ್ಲಿ ಚಲನೆ ಕೂಡ ಇಲ್ಲದ ಹಾಗಾಯಿತು. ಅದನ್ನು ನೋಡಿದ ಬಂಗಾರು ಶೆಟ್ಟಿ ದಿಗ್ಭ್ರಾಂತಿಯಾದನು. ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತಿದ್ದನು. ಸ್ವಲ್ಪ ಹೊತ್ತು ಹಾಗೇ ಇದ್ದು ಗುರುಗಳು ಸ್ಪೃಹದಲ್ಲಿ ಬಾರದೇ ಇರುವುದರಿಂದ ನಿಶ್ಶಬ್ದವಾಗಿ ಅಲ್ಲಿಂದ ಹೊರಟು ಹೋದನು ಬಂಗಾರು ಶೆಟ್ಟಿ. ಬಂಗಾರು ಶೆಟ್ಟಿ ಮನೆಗೆ ಬಂದ ನಂತರ, ನಾನು ಕೇಳಿದ ವಿಷಯ ಗುರುಗಳ ಹತ್ರ ಕೇಳಿದ್ರ ಅವ್ರು ಏನ್ ಸಮಾಧಾನ ಹೇಳಿದ್ರು ಎಂದು ಗಿಳಿ ಕೇಳಿತು. ನೀನು ಕೇಳು ಎಂದ ಮಾತನ್ನು ನಾನು ಗುರುಗಳ ಹತ್ರ ಕೇಳಿದೆ. ಆದ್ರೆ ನಿನ್ನ ಅದೃಷ್ಟ ಚೆನ್ನಾಗಿಲ್ಲ ಅಂತ ಕಾಣಿಸುತ್ತೆ. ನಾನು ಪ್ರಶ್ನೆ ಕೇಳಿದ ತಕ್ಷಣವೇ ಗುರುಗಳು ಅಪಸ್ಮಾರಕ ಸ್ಥಿತಿಗೆ ಹೋದ್ರು. ನನ್ನ ಅದೃಷ್ಟ ಹಾಗಿದೆ, ನೀವೇನ್ ಮಾಡಬಲ್ರಿ? ಮಾರನೇ ದಿನ ಸಾಯಂಕಾಲ ಬಂಗಾರು ಶೆಟ್ಟಿ ಸತ್ಸಂಗಕ್ಕೆ ಹೋಗುವಾಗ ಬಂಗಾರದ ಗಿಳಿ ಅಪಸ್ಮಾರಕ ಸ್ಥಿತಿಯಲ್ಲಿರುವುದನ್ನ ನೋಡಿದನು. ಬಂಗಾರು ಶೆಟ್ಟಿ ಪರೀಕ್ಷಿಸಿ ನೋಡಿದನು. ಗಿಳಿ ಸತ್ತು ಹೋಗಿದೆ ಎಂದು ಅದನ್ನು ಹೊರಗಡೆಗೆ ತೆಗೆದನು. ಅದನ್ನು ಪಕ್ಕದಲ್ಲೇ ಇದ್ದ ಒಂದು ಕಟ್ಟೆಯ ಮೇಲಿಟ್ಟನು. ತಕ್ಷಣ ಒಂದು ಕ್ಷಣ ಕೂಡ ಆಲಸ್ಯ ಮಾಡದೆ ಆ ಗಿಳಿ ರೆಕ್ಕೆ ಹೊಡೆಯುತ್ತಾ ರಿವುವೆಂದು ಹೊರಗೆ ಹೊರಟು ಹೋಯಿತು. ಮಾಡಲಿಕ್ಕೇನೂ ಆಗದೆ ಗಿಳಿಯನ್ನು ಬೈದುಕೊಳ್ಳುತ್ತಾ ಸತ್ಸಂಗಕ್ಕೆ ಮಾಮೂಲಿಯಾಗಿ ಹೋದನು ಬಂಗಾರು ಶೆಟ್ಟಿ. ಗುರುವು ಬಂಗಾರು ಶೆಟ್ಟಿಯನ್ನು ಹತ್ತಿರಕ್ಕೆ ಕರೆದು, ಓ ದೊಡ್ಡ ಮನುಷ್ಯ, ನಿನ್ನ ಗಿಳಿ ಎಲ್ಲಿದೆ, ಹೇಗಿದೆ? ಸ್ವಾಮಿ, ನಾನು ಸತ್ಸಂಗಕ್ಕೆ ಬರ್ತಿರುವಾಗ ನನ್ನ ಗಿಳಿ ಅಪಸ್ಮಾರಕ ಸ್ಥಿತಿಗೆ ಗುರಿಯಾಗಿ ಪಂಜರದಲ್ಲಿ ಬಿದ್ದಿತ್ತು. ಅದಕ್ಕೇನಾಯ್ತು ನೋಡೋಣ ಅಂತ ನಾನು ಪಂಜರ ತೆಗೆದು ಅದನ್ನು ಒಂದು ಕಟ್ಟೆಯ ಮೇಲಿಟ್ಟೆ. ಅದು ತಕ್ಷಣ ರಿವೆಂದು ಎಗರಿ ಹೋಯ್ತು, ನನ್ನನ್ನ ಮೋಸ ಮಾಡ್ತು. ಆಗ ಗುರುವು ನಗುತ್ತಾ, ನಿನ್ನ ಗಿಳಿಮರಿ ನಿನಗಿಂತ ಬಹಳ ಬುದ್ಧಿವಂತ. ನಾನು ಕೊಟ್ಟ ಒಂದು ಚಿಕ್ಕ ಸಲಹೆಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ. ಅಷ್ಟೇ ಅಲ್ಲ, ಕೇಳಿ ಸುಮ್ಮನಿರದೆ ಅದನ್ನು ಆಚರಣೆಯಲ್ಲಿ ತಂದು ತಾನು ಕೇಳಿಕೊಂಡ ಸ್ವೇಚ್ಛೆಯನ್ನು ಹೊಂದಿತು. ಸ್ವಾಮಿ, ಇದರಲ್ಲಿ ಇಷ್ಟು ಅಂತರಾರ್ಥ ಅಡಗಿದೆಯಾ? ಒಂದು ಚಿಕ್ಕ ಪ್ರಾಣಿ ಇಷ್ಟು ಬುದ್ಧಿಯುಳ್ಳದ್ದಾಗಿದೆಯಾ? ಬಹಳ ಆಶ್ಚರ್ಯವಾಗಿದೆ ಅಲ್ಲ. ಗಿಳಿ ಚಿಕ್ಕ ಪ್ರಾಣಿ ಆಗಿರಬಹುದು, ಆದರೆ ಹೇಳಿದ ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡು ಅಲ್ಲದೆ ಅದನ್ನು ಆಚರಣೆಯಲ್ಲಿ ಕೂಡ ತಂದು ಸ್ವೇಚ್ಛೆ ಹೊಂದಿದೆ. ಆದರೆ ಜನ ಬಹಳ ದಿನಗಳವರೆಗೂ ಸತ್ಸಂಗಕ್ಕೆ ಬರುತ್ತಿರುತ್ತಾರೆ, ಹೇಳಿದ ಮಾತು ಅರ್ಥ ಮಾಡಿಕೊಳ್ಳುವುದಿಲ್ಲ, ಕೇವಲ ಕಾಲಕ್ಷೇಪಕ್ಕೆ ಮಾತ್ರವೇ ಬರುತ್ತಾರೆ, ಒಂದು ವಿಷಯ ಕೂಡ ಆಚರಣೆಯಲ್ಲಿ ತರುವುದಿಲ್ಲ. ಅದಕ್ಕೆ ಈ ಪ್ರಪಂಚ ಎನ್ನುವ ಪಂಜರದಲ್ಲಿ ಸಿಕ್ಕಿಕೊಂಡು ಜೀವನವೆಲ್ಲ ಕಷ್ಟ ನಷ್ಟದಿಂದ ತಲ್ಲಣಿಸುತ್ತಾ ಇರುತ್ತಾರೆ ಎಂದು ಹಿತ ನುಡಿದರು. ಗುರುವಿನ ಮಾತು ಕೇಳಿದ ಬಂಗಾರು ಶೆಟ್ಟಿ ನಾಚಿಕೆಯಿಂದ ತಲೆ ತಗ್ಗಿಸಿದನು.